ಸ್ನೇಹಿತರೆ ದಿನವೂ ಸೇವಿಸುವ ಮನೆಯ ಕಷಾಯ ಇನ್ನಷ್ಟು ನಮ್ಮ ದೇಹವನ್ನ ಹೇಗೆ ಆರೋಗ್ಯವನ್ನ ವೃದ್ಧಿಸುತ್ತೆ ಅಂತ ಈ ದಿನ ನಾವು ತಿಳ್ಕೊಳ್ಳೋಣ ಹಾಗೆ ನೋಡಿ ಮಾಡಿ ಬಳಸ್ಕೊಳ್ಳೋಣ ನೋಡಿ ಪ್ರಕೃತಿಯಲ್ಲಿ ವಾತಾವರಣ ಮೂರು ವಿಭಾಗವಾಗಿದೆ ಯಾವದು ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಮನುಷ್ಯನ ದೇಹ ಕೂಡ ವಾತ ಪಿತ್ತ ಕಫ ಮಳೆಗಾಲ ಅಂತ ಹೇಳಿದಾಗ ಕಫ ಗುಣವನ್ನ ಚಳಿಗಾಲ ಅಂತ ಹೇಳಿದಾಗ ವಾತ ಗುಣವನ್ನ ಹಾಗೆ ಬೇಸಿಗೆ ಅಂತ ಹೇಳಿದಾಗ ಪಿತ್ತ ಉಷ್ಣ ಗುಣವನ್ನ ನಮ್ಮ ದೇಹ ಹೊಂದತ್ತೆ ಆ ಸಮಯದಲ್ಲಿ ನಾವು ಈ ಕಷಾಯವನ್ನು ಸೇವಿಸುವ ದಿನನಿತ್ಯದ ಕಷಾಯಕ್ಕೆ ಒಂದಷ್ಟು ಎಲೆಗಳನ್ನು ಬೆರೆಸ್ಕೊಂಡ್ಬಿಟ್ಟು ಬಿಟ್ಟು ಕಷಾಯ ತಯಾರಿಸಿ ಸೇವಿಸೋದು ಮಳೆಗಾಲ ಬಂದಾಗ ನೋಡಿ ಕಫ ಶಮನ ಮಾಡುವಂತಹ ತುಳಸಿಯ ಎಲೆಗಳು ದೊಡ್ಡ ಪತ್ರೆಯ ಎಲೆಗಳು ಇನ್ನಿತರೆ ನಮಗೆ ಸಿಕ್ಕಂತಹ ಸುತ್ತಮುತ್ತಲು ಸಿಗುವ ಎಲೆಗಳನ್ನು ಕುಡಿ ಎಲೆಗಳನ್ನು ಒಂದು ಎರಡೆರಡು ಎಲೆಗಳನ್ನು ಸೇರಿಸ್ಬಿಟ್ಟು ಕಷಾಯ ಮಾಡೋದು ಹಾಗೆ ಚಳಿಗಾಲ ಬರ್ತಾ ಇದೆ ಅಂತ ಹೇಳಿದಾಗ ಪ್ರಾರಂಭವಾದಾಗ ವಾತವನ ಶಮನ ಮಾಡುವ ಎಲೆಗಳನ್ನ ಯಾವ್ದು ಇರ್ಬೋದು ವಿಳ್ಯದ ಎಲೆಯ ಕುಡಿ ಎಲೆಗಳು ಹಾಗೆ ಔಡಲದ ಎಲೆಯ ಕುಡಿ ಎಲೆಗಳು ಇಂತಹ ಎಲೆಗಳ ಕಷಾಯವನ್ನು ನಾವು ಒಂದೆರಡು ಎಲೆಗಳನ್ನ ದಿನನಿತ್ಯದ ಕಷಾಯಕ್ಕೆ ಒಂದೆರಡು ಹಾಕ್ಕೊಂಡ್ಬಿಟ್ಟು ಕುದಿಸಿ ಕಷಾಯವನ್ನು ಸೇವಿಸುವಂತದ್ದು ಹಾಗೆ ಬೇಸಿಗೆ ಬರ್ತಾ ಇದೆ ಉಷ್ಣಾಂಶ ಮತ್ತೆ ಪಿತ್ತ ಎರಡು ನಮ್ಮ ದೇಹದಲ್ಲಿ ಹೆಚ್ಚಾಗ್ತಾ ಇದೆ ಅಂದಾಗ ಅದನ್ನು ಶಮನ ಮಾಡುವಂಥದ್ದು ಯಾವುದಿರ್ಬೋದು ನೋಡಿ ನಾಚಿಕೆ ಮುಳ್ಳಿನ ಎಲೆಗಳು ಹಾಗೆ ಗರಿಕೆಯ ಎಲೆ ಹಾಗೆ ಅಮೃತ ಬಳ್ಳಿಯ ಎಲೆಯ ಕುಡಿಗಳು ಹಾಗೆ ಹಿಪ್ಪು ನೇರಳೆ ಎಲೆಯ ಎಲೆಯ ಕುಡಿಗಳು ಬಹಳಷ್ಟಿದೆ ಅದರ ಜೊತೆಗೆ ರಕ್ತ ಶುದ್ಧಿ ಮಾಡುವಂತಹ ಈ ಮದರಂಗಿ ಎಲೆ ಅದರ ಕುಡಿಗಳನ್ನು ಹಾಕಿ ಒಂದೆರಡೆರಡು ಸಿಕ್ಕಷ್ಟು ಹಾಕ್ಕೊಂಬಿಟ್ಟು ನಾವೇನು ಮಾಡ್ಬೋದು ಕಷಾಯವನ್ನು ಎರಡೆರಡು ಎಲೆಗಳ ಕಷಾಯವನ್ನು ತಯಾರಿಸಿ ಹೀಗೆ ಕುಡಿಯೋದ್ರಿಂದ ಹಾಲು ಬೆಲ್ಲ ಬೇಕಾದರೂ ಬೆರೆಸಿ ಕುಡಿಬೋದು ಹಾಗೆ ಗ್ರೀನ್ ಟೀ ಥರ ಕೂಡ ಕುಡಿಬೋದು ಈ ರೀತಿ ಸೇವನ ಮಾಡೋದ್ರಿಂದ ಆಯಾಯ ಕಾಲಕ್ಕೆ ಕಾಲಮಾನಕ್ಕೆ ನಮ್ಮ ಶರೀರ ಹೊಂದಿಕೊಳ್ಳಿಕ್ಕೆ ಸಹಕಾರಿಯಾಗತ್ತೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಬಳಸ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು